ಪ್ರಿಯ ವೀಕ್ಷಕರೇ, ನಾನು ಇವಾಗ ಭವ್ಯ ಭಾರತ ದೇಶದ ಶಿರಡಿಯಲ್ಲಿದ್ದೇನೆ. ಶಿರಡಿಯಲ್ಲಿ ಇವತ್ತು ಏನು ವಿಶೇಷ ಅಂತ ಹೇಳಿದರೆ, ಜನವರಿ 14ನೇ ಮಕರ ಸಂಕ್ರಾಂತಿಯ ಈ ಒಂದು ಶುಭ ದಿನಕ್ಕೋಸ್ಕರ ಶಿರಡಿಯ ಸುತ್ತಮುತ್ತ ದೂರ ದೂರದ ಊರುಗಳಿಂದ ಭಕ್ತಾದಿಗಳು ಶ್ರೀ ಸಾಯಿಬಾಬಾನ ದರ್ಶನಕ್ಕೋಸ್ಕರ ಪಾದಯಾತ್ರೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಪಲ್ಲಕ್ಕಿಯನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಬಾವುಟ ಪತಾಕೆಗಳನ್ನು ಗುಂಪಿನಲ್ಲಿ ಭಜನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲ ಬಂದು ಇವತ್ತು ಶಿರಡಿಯ ಆ ಮಂದಿರದಲ್ಲಿ ಭಗವಾನ್ ಸಾಯಿಬಾಬನನ್ನು ದರ್ಶನ ಮಾಡಿ ಆ ಒಂದು ಪಲ್ಲಕ್ಕಿಗೆ ಪೂಜೆಯನ್ನು ಪಡೆದುಕೊಂಡು ವಾಪಸ್ ಅವರ ಊರಿಗೆ ಹೋಗಲಿಕ್ಕಿದ್ದಾರೆ. ಮೆರವಣಿಗೆಯ ವೈಭವವನ್ನು ನಾವು ನೋಡೋಣ. ಮುಂಬೈನಿಂದ ಶಿರಡಿಗೆ ಸುಮಾರು 250-260 ಕಿಲೋಮೀಟರ್ ದೂರ ಇದೆ. ಆದರೆ ಇವತ್ತು ಶಿರಡಿಗೆ ಸುತ್ತಮುತ್ತಲ 100 ಕಿಲೋಮೀಟರ್ ದೂರದಿಂದ ಇಲ್ಲಿ ಭಕ್ತಾದಿಗಳು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಭಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪಲ್ಲಕ್ಕಿಯನ್ನು ಹೊತ್ಕೊಂಡು ಕೀರ್ತಿ ಬಾವುಟಗಳೊಂದಿಗೆ ಸಹಿತ ಭಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ನೋಡುವುದೇ ಒಂದು ಸಂಭ್ರಮ. ಇಲ್ಲಿ ಶಿರಡಿಯ ಸಾಯಿಬಾಬಾನ ಭಕ್ತರು ಇವತ್ತು ಬಂದು ಇಲ್ಲಿ ಆ ಒಂದು ಪಲ್ಲಕ್ಕಿಯಲ್ಲಿ ಇರಿಸಿದ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ಪುನೀತರಾಗಿದ್ದಾರೆ, ಪಾವನರಾಗಿದ್ದಾರೆ, ಹರ್ಷಚಿತ್ತರಾಗಿದ್ದಾರೆ. ಒಂದು ಸಂತೃಪ್ತಿಯ ಮುಖಭಾವನೆ ಅವರ ಮುಖದಲ್ಲಿ ಕಾಣ್ತಾ ಇದೆ. ಎಲ್ಲಿ ನೋಡಿದರೂ ಒಂದು ಶಬ್ದವೇ ಶಬ್ದ, ಸಂಭ್ರಮವೇ ಸಂಭ್ರಮ. ಅಲ್ಲಿ ಬಾಬಾರವರ ಒಂದು ಭಜನೆ ಮತ್ತು ವೇದ ಘೋಷಗಳು ಮುಗಿಲು ಮುಟ್ತಾ ಇದೆ.